ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಬಾಗೇಪಲ್ಲಿ ಬದಲಾಗಲಿ ಭಾಗ್ಯನಗರವಾಗಿ ಅಭಿಯಾನಕ್ಕೆ ಸರ್ಕಾರದ ಸ್ಪಂದನೆ ವರದಿ ಸಲ್ಲಿಸಲು ಜಿಲ್ಲಾಧಿಕಾರಿಗೆ ಸೂಚನೆ ಸಿಂಗಲ್ ವಿಂಡೋನಲ್ಲಿ ದಿನಗಟ್ಟಲೆ ಮುಗಿಯದ ಕ್ಯೂ ಇನ್ಕಮ್ ಸರ್ಟಿಫಿಕೇಟ್ ಇತ್ಯಾದಿಗಳಿಗೆ ಸಾರ್ವಜನಿಕರ ಪರದಾಟ ಅಧಿಕಾರಿಗಳ ನಿರ್ಲಕ್ಷ್ಯ ಸ್ವಾವಲಂಬಿಗಳಾಗಿ ಸ್ವಉದ್ಯೋಗದಿಂದ ಅಭಿವೃದ್ಧಿ ಹೊಂದಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಕರೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿಗಳು ಬಿಜೆಪಿ ಬೆಂಬಲಿತರ ಪಾಲು ಅಭಿನಂದನೆ ಸಲ್ಲಿಸಲು ಬಂದ್ರು ಚಿತ್ರ ನಿರ್ದೇಶಕ ಆರ್ ಚಂದ್ರು ವಾರ್ತೆಗಳ ವಿವರ ಹಲವು ದಶಕಗಳಿಂದ ಊರಿನ ಹೆಸರು ಬದಲಾಯಿಸಲು ಒತ್ತಾಯಿಸುತ್ತಿದ್ದ ಜನತೆಯ ಆಶಯಕ್ಕೆ ಬೆಂಬಲ ನೀಡಿದ ಈ ನ್ಯೂಸ್ ಟಿವಿಯ ಪ್ರಯತ್ನಗಳಿಗೆ ಫಲ ಸಿಗುವ ಲಕ್ಷಣ ಕಾಣುತ್ತಿದೆ ತಾಲೂಕು ಕೇಂದ್ರ ಬಾಗೇಪಲ್ಲಿಯ ಹೆಸರನ್ನು ಭಾಗ್ಯನಗರವಾಗಿ ಮಾಡಬೇಕೆಂಬ ಕೂಗು ಇದೀಗ ಸರ್ಕಾರದ ಅಂಗಳ ತಲುಪಿದ್ದು ಸರ್ಕಾರದ ಕಾರ್ಯದರ್ಶಿ ಈ ಬಗ್ಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗಡಿಯಲ್ಲಿರುವ ತಾಲೂಕು ಕೇಂದ್ರ ಬಾಗೇಪಲ್ಲಿ ಈ ಊರಿನ ನೆರೆಯಲ್ಲಿ ನೆರೆ ರಾಜ್ಯ ಆಂಧ್ರ ಇರುವುದರಿಂದ ಜಿಲ್ಲೆಯಲ್ಲಿ ಕನ್ನಡ ತೆಲುಗು ದ್ವಿಭಾಷಿಕ ಪ್ರದೇಶವಾಗಿ ಗುರುತಿಸಲ್ಪಟ್ಟಿದೆ ಇನ್ನು ತಾಲೂಕು ಕೇಂದ್ರದ ಹೆಸರು ಬಾಗೇಪಲ್ಲಿಯಲ್ಲಿನ ಪಲ್ಲಿ ಎಂಬ ಪದ ಮೂಲತಃ ಹಳಗನ್ನಡದ ಪದವೇ ಆದರೂ ಈಗ ಅದು ತೆಲುಗಿನಲ್ಲಿ ಮಾತ್ರ ಪಲ್ಲಿ ಅಂದ್ರೆ ಹಳ್ಳಿ ಅನ್ನೋ ಅರ್ಥದಲ್ಲಿ ಬಳಕೆಯಲ್ಲಿರೋದರಿಂದ ಊರಿನ ಹೆಸರನ್ನು ಕನ್ನಡ ಪದವಾಗಿಸಿ ಭಾಗ್ಯನಗರ ಎಂದು ಬದಲಾಯಿಸಲು ಕನ್ನಡಿಗರ ಒತ್ತಾಯವಾಗಿದೆ ಇದಕ್ಕಾಗಿ ಹಲವು ಹೋರಾಟಗಳು ನಡೆದಿವೆ ಈ ನ್ಯೂಸ್ ಟಿವಿ ಕೂಡ ಅಕ್ಟೋಬರ್ ತಿಂಗಳಿಂದ ಬದಲಾಗಲಿ ಬಾಗೇಪಲ್ಲಿ ಭಾಗ್ಯನಗರವಾಗಿ ಎಂಬ ಅಭಿಯಾನ ಶುರು ಮಾಡಿತ್ತು ಈ ಅಭಿಯಾನಕ್ಕೆ ಶಾಸಕ ಸುಬ್ಬಾರೆಡ್ಡಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಹಲವು ಕನ್ನಡಪರ ಹೋರಾಟಗಾರರು ಸೇರಿದಂತೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ಸ್ಪಂದಿಸಿದ್ದರು ಈ ಕುರಿತು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಸರ್ಕಾರಕ್ಕೆ ನವೆಂಬರ್ 4 ರಂದು ಪತ್ರ ಬರೆದು ಜನರ ಮನವಿಯನ್ನು ಪುರಸ್ಕರಿಸುವಂತೆ ಕೋರಿದ್ದರು ಬಾಗೇಪಲ್ಲಿಯನ್ನು ಭಾಗ್ಯನಗರ ಅಂತಲೇ ನಾಮಕರಣ ಮಾಡಬೇಕಾಗಿ ಈ ನ್ಯೂಸ್ ಏನು ಅಭಿಯಾನ ಮಾಡ್ತಾ ಇದೆ ನಿಜವಾಗಲೂ ಇದು ಸಂತೋಷಕರ ನಾನು ಈ ನ್ಯೂಸ್ ಗೆ ಅಭಿನಂದನೆ ಸಲ್ಲಿಸುತ್ತೇನೆ ಯಾಕಂದ್ರೆ ನಾನು ಮೊದಲನೇ ಸಲ ಗೆದ್ದಾಗ ना ಬಾಗೇಪಲ್ಲಿ ಅಂದ ತಕ್ಷಣ ಎಲ್ಲಾ ಬೇರೆ ಕಡೆ ಹೋಗಿ ಆಂಧ್ರದವರ ಅಂತ ಕೇಳ್ತಾರೆ ಇದಕ್ಕೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರ ಕೂಗು ನಮ್ಮ ಬಾಗೇಪಲ್ಲಿ ಭಾಗ್ಯನಗರ ಆಗಬೇಕು ಅಂತ ಇದನ್ನು ನಮ್ಮ ಈ ನ್ಯೂಸ್ ನಿಜವಾಗಲೂ ಸಂತೋಷ ಇಂತ ವಿಚಾರಗಳು ಇಂತ ಒಂದು ಏನು ಕನ್ನಡಿಗರ ಕಲ್ಪನೆ ಇದೆ ಇದನ್ನು ಒಂದು ಇವತ್ತು ನಮ್ಮ ಸರ್ಕಾರದ ಮಟ್ಟಕ್ಕೆ ಸರ್ಕಾರದ ಕಿವಿಗೆ ಆಗ್ತಾ ಇದೆಯಲ್ಲ ಇದು ಬಹಳ ಅಭಿನಂದನೆಗಳು ನಾನು ಅಷ್ಟೇ ಈ ಸಲ ನಮ್ಮ ಸರ್ಕಾರ ಜೊತೆ ಬರುವಂತ ಅಧಿವೇಶನದಲ್ಲಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂತ ರವಿಯವರನ್ನು ಭೇಟಿ ಮಾಡಿ ಖಂಡಿತವಾಗಲೂ ಈ ಬಾಗೇಪಲ್ಲಿಯನ್ನು ಭಾಗ್ಯನಗರವಾಗಿ ನಾಮಕರಣ ಮಾಡಕ್ಕೆ ನನ್ನ ಸತತ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಇದಕ್ಕೆ ಸ್ಪಂದಿಸಿದ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಸೂಚನೆಯಂತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅವರು ಜಿಲ್ಲಾಧಿಕಾರಿ ಆರ್ ಲತಾ ಅವರಿಗೆ ಈ ಕುರಿತು ವರದಿ ನೀಡುವಂತೆ ಸೂಚಿಸಿದ್ದಾರೆ ಹೀಗಾಗಿ ಹೆಸರು ಬದಲಾವಣೆಯ ಪ್ರಕ್ರಿಯೆ ಒಂದು ಹಂತವನ್ನ ದಾಟಿದ್ದು ಈ ನ್ಯೂಸ್ ಟಿವಿಯ ಅಭಿಯಾನಕ್ಕೆ ಯಶಸ್ಸು ಸಿಕ್ಕಿದಂತಾಗಿದೆ ಶೀಘ್ರವಾಗಿ ಬಾಗೇಪಲ್ಲಿ ಭಾಗ್ಯನಗರವಾಗಲಿ ಎಂಬುದು ಈ ನ್ಯೂಸ್ ಟಿವಿಯ ಆಶಯ ಅಂತ ಒಂದು ತಾಲೂಕು ಕೇಂದ್ರ ಇಲ್ಲಿ ತೆಲುಗು ಪ್ರಭಾವ ಜಾಸ್ತಿ ಇದೆ ಇಲ್ಲಿ ಓದುವುದು ಬರೆಯುವುದು ಕನ್ನಡ ಆದರೆ ಮಾತನಾಡುವುದು ತೆಲುಗು ಈ ಮಟ್ಟಕ್ಕೆ ಇಲ್ಲಿ ತೆಲುಗು ಪ್ರಭಾವ ಇದೆ ಮತ್ತೆ ಇದು ಬಾಗೇಪಲ್ಲಿ ಅಂತ ಹೆಸರು ಇದು ತೆಲುಗು ಶಬ್ದ ಅಂತ ತಿಳಿದುಕೊಂಡು ಈ ಬಗ್ಗೆ ಈ ಹಿಂದೆ ಕನ್ನಡ ಪರ ಹೋರಾಟಗಾರರು ಈ ಭಾಗ್ಯನಗರ ಭಾಗ್ಯನಗರ ಎಂದು ಬದಲಾವಣೆ ಮಾಡಬೇಕು ಅಂತ ಹೇಳಿ ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ರು ಇತ್ತೀಚೆಗಷ್ಟೇ ನಮ್ಮ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಸದನದಲ್ಲಿ ಸರ್ಕಾರದ ಗಮನಕ್ಕೆ ತಂದಿರತಕ್ಕಂತಹ ಹಿನ್ನೆಲೆ ಸುಬ್ಬು ಈ ನ್ಯೂಸ್ ಟಿವಿ ಬಾಗೇಪಲ್ಲಿ ಕರ್ಮಕಣು ಸಿದ್ಧಕಣು ಪ್ರಾಣ ಕೊಡುಕು ಇನ್ನೆಲ್ಲ ಚೆಲ್ಲ ನಾಟ ನುಡಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸರ್ಕಾರಿ ಸವಲತ್ತುಗಳಿಗೆ ಅರ್ಜಿ ಸಲ್ಲಿಸಲು ನೂಕುನುಗ್ಗಲು ದಿನಗಟ್ಟಲೆ ಕಾದು ಕಾದು ಸುಸ್ತಾಗಿರುವ ವೃದ್ಧರು ಮಹಿಳೆಯರು ಮತ್ತು ಮಕ್ಕಳು
ಒಂದೇ ಗವಾಕ್ಷಿಯಲ್ಲಿ ಅರ್ಜಿ ಸಲ್ಲಿಸಲು ಪರದಾಡುತ್ತಿರುವ ಜನರು. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಸಾರ್ವಜನಿಕರ ಗೋಳು. ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದ ತಾಲೂಕು ಕಚೇರಿಯಲ್ಲಿ ಸರ್ಕಾರಿ ಸವಲತ್ತುಗಳನ್ನು ಪಡೆಯಲು ಅರ್ಜಿ ಸಲ್ಲಿಸೋದೆ ಒಂದು ಸಾಹಸದ ಕೆಲಸ. ಗಂಟೆಗಟ್ಟಲೆ ಕಾದು ಕಾದು ಒಂದೇ ಗವಾಕ್ಷಿಯಲ್ಲಿ ನೂರಾರು ಜನ ಅರ್ಜಿ ಹಾಕಬೇಕು. ಚಿಕ್ಕಬಳ್ಳಾಪುರ ನಗರ ಕಸಬಾ ಹೋಬಳಿ ಪ್ರದೇಶಕ್ಕೆ ಆದಾಯ ಪ್ರಮಾಣ ಪತ್ರ, ಪಿಂಚಣಿ, ವಂಶವೃಕ್ಷ, ಖಾತೆ ಬದಲಾವಣೆ, ವಾಸಸ್ಥಳ ದೃಢೀಕರಣ, ಹೀಗೆ ಹತ್ತು ಹಲವು ರೀತಿಯ ಅರ್ಜಿಗಳನ್ನು ಸಲ್ಲಿಸೋಕೆ ಅಂತ ಬೆಳಿಗ್ಗೆ 8 ಗಂಟೆಯಿಂದ ಮಹಿಳೆಯರು ತಮ್ಮ ಮಕ್ಕಳೊಂದಿಗೆ ಕಾಯ್ತಾ ಇದ್ರೆ ವೃದ್ಧರು ಸಹ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಲ್ಲುವಂತಾಗಿದೆ. ಇನ್ನು ದಿನಕ್ಕೆ 3 ಬಾರಿ ಇಲ್ಲಿ ಸರ್ವರ್ ಕೈ ಕೊಡುತ್ತೆ. ಅದಕ್ಕಾಗಿ ನಾಳೆ ಬನ್ನಿ ಅನ್ನೋ ಬೋರ್ಡ್ ರೊಟೀನ್ ಆಗಿ ರೆಡಿ ಇರುತ್ತೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಗವಾಕ್ಷಿಯಲ್ಲಿ ನಾವು ಸುಮಾರು 16 ವಿವಿಧ ಬೇಡಿಕೆ ಅರ್ಜಿಗಳನ್ನ ಹಾಕಬೇಕಾಗುತ್ತೆ. ಒಂದು ಪೆನ್ಷನ್ ಆಗಿರ್ಬೋದು, ನಿರ್ಗತಿಕ ವಿಧವಾ ವೇತನ ಆಗಿರ್ಬೋದು, SSV ಆಗಿರ್ಬೋದು, ಮನಸ್ವಿನಿ ಆಗಿರ್ಬೋದು, ಕೋಡಿ ಆಗಿರ್ಬೋದು, ವಂಶವೃಕ್ಷ ಆಗಿರ್ಬೋದು, ಹಾಗೇನಿವೆ ಇನ್ನು ಹತ್ತು ಹಲವಾರು ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಮುಖ್ಯವಾಗಿ ಬೇಕಾಗುತ್ತೆ. ಸೊ ಇದಕ್ಕೆಲ್ಲ ನಾವು ಇಲ್ಲಿ ಅರ್ಜಿ ಹಾಕಬೇಕಾಗುತ್ತೆ. ಆದರೆ ಸ್ವಾಮಿ, ತಾವು ಪಾಣಿ ಕೊಡೋದಕ್ಕೆ 2 ಗವಾಕ್ಷಿ ಮಾಡಿದ್ದೀರಿ, ಸಂತೋಷ. ಈ ಒಂದು 16 ಐಟಮನ್ನು ಒಂದೇ ಗವಾಕ್ಷಿಯಲ್ಲಿ ನಾವು ಅಪ್ಲೈ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗ್ತಾ ಇದೆ. ಇನ್ನು ಈ ಸಮಸ್ಯೆಗೆ ಪರಿಹಾರ ಸೂಚಿಸಬೇಕಾಗಿರುವ ತಹಸೀಲ್ದಾರ್ ನಾಗಪ್ರಶಾಂತ್ ಅವರು ಇದ್ರ ಬಗ್ಗೆ ಒಂದು ಕಿಟಕಿಯಲ್ಲಿ ಒಂದು ದಿನಕ್ಕೆ 100 ಅರ್ಜಿಗಳನ್ನು ಸ್ವೀಕರಿಸುವಷ್ಟು ಅರ್ಜಿಗಳಿಗೆ ಮಾತ್ರ ಅನುಮತಿ ನೀಡಲಾಗಿರ್ತದೆ. ಅದಕ್ಕಿಂತ ಹೆಚ್ಚಿನ ಜನ ಬಂದರೆ ಇನ್ನೊಂದು ಕೌಂಟರ್ ತೆಗೆಯೋಕ್ಕೆ ಜಿಲ್ಲಾಧಿಕಾರಿಗಳ ಹತ್ರ ಅನುಮತಿ ಕೋರಲಾಗುವುದು ಅಂತ ತಗೊಂಡಾಗೆ ಒಂದು ದಿನಕ್ಕೆ 100 ಅರ್ಜಿಗಳು ತಗೋತಾರೆ, ಅದ್ರ ಮೇಲೆ ತಗೊಂತಾರೆ, ಆ ಥರ ಸನ್ನಿವೇಶಗಳು ಬರುತ್ತೆ ಅಂತಂದಾಗ ನಾವು ಸ್ಪ್ಲಿಟ್ ಮಾಡೋದಕ್ಕೆ ನಾವು DCA ಆಫೀಸಿಗೆ ಬರೀಬೋದು. ಆದರೆ ಇಲ್ಲಿ ಬರ್ತಾರ ಅರ್ಜಿಗಳು ಒಂದು ದಿನಕ್ಕೆ ಆವ್ರೇಜ್ ಆಗಿ 60-70 ಬರ್ತಾ ಇರೋದ್ರಿಂದ ಸೊ ಅದು ಎರಡನೇ ಕೌಂಟರ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಒಂದು ಎರಡನೇದೇನು ಅಂತಂದರೆ ಇದು ಚಿಕ್ಕಬಳ್ಳಾಪುರ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಈ ಕಸಬಾ ಹೋಬಳಿಲಿ ಮಾತ್ರ ಈ ಪ್ರಾಬ್ಲಮ್ ಇರುತ್ತೆ. ಬೇರೆ 2 ನಾಡು ಕಚೇರಿಯಲ್ಲಿ ಕಡಿಮೆನೇ ಇದೆ, ಅಪ್ಲಿಕೇಶನ್ಸ್ ಬರೋದು ಕಡಿಮೆನೇ ಇದೆ. ಸೊ ಹಾಗಾಗಿ ಅಂಥ ಸಮಸ್ಯೆ ಇಲ್ಲ. ಮತ್ತು ಬೆಳಗ್ಗೆ ಹೊತ್ತೇ ಎಲ್ಲರೂ ಬಂದುಬಿಟ್ರೆ ಕಷ್ಟ ಆಗುತ್ತೆ. ಮಧ್ಯಾಹ್ನ ವಿನಂತಿ ಮಾಡ್ಕೊಬೋದು ಏನಂತಂದರೆ ಮಧ್ಯಾಹ್ನ ಹೊತ್ತು ಬರ್ಬೋದು, ಸಂಜೆ ಹೊತ್ತೂ ಬರ್ಬೋದು, 5:30 to 6 ಅರ್ಜಿ ತಗೊಳ್ಳೋದು ಇವೆಲ್ಲ ಮಾಡ್ತಿದ್ದಾರೆ. ಆಗ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆದರೆ 100 ಅರ್ಜಿಗಳು ಬರೋವರೆಗೂ ಇಲ್ಲಿ ಬರೋರ ಗತಿ ಏನಾಗಬೇಕು? ದಿನಗಟ್ಟಲೆ ಇಲ್ಲಿನ ಮಾರುದ್ದದ ಕ್ಯೂನಲ್ಲಿ ಕಾದು ನಿಲ್ಲೋ ವೃದ್ಧರು ಮಕ್ಕಳ ಪರಿಸ್ಥಿತಿ ಏನಾಗಬೇಡ ಹೇಳಿ. ಕೇವಲ ಒಂದು RTC ಪಡೆಯೋದಕ್ಕೆ 2 ಕೌಂಟರ್ ತೆಗೆದಿರೋ ಇಲಾಖೆ ವಿವಿಧ ಸೌಲಭ್ಯಗಳಿಗಾಗಿ ಅರ್ಜಿ ಸಲ್ಲಿಸುವಂತಹ ಕೇಂದ್ರವನ್ನು ಯಾಕೆ 2 ಮಾಡ್ತಾ ಇಲ್ಲ ಅಂತ ಸಾರ್ವಜನಿಕರು ಕೇಳ್ತಿದ್ದಾರೆ. ತಹಸೀಲ್ದಾರರು ನಿಯಮ ಪಾಲನೆ ಅಂತ ಜನರನ್ನ ಕಾಯಿಸಿ ತೊಂದರೆ ಕೊಡೋ ಬದಲು ಮತ್ತೊಂದು ಕೌಂಟರ್ ತೆರೆದು ಅನುಕೂಲ ಮಾಡಿಕೊಟ್ರೆ ಇಲಾಖೆಗೆ ಏನಾದರೂ ಹೊರೆಯಾಗುತ್ತಾ? ಇನ್ನಾದರೂ ಜನರ ಒತ್ತಡ ಕಡಿಮೆ ಮಾಡೋದಕ್ಕೆ 2 ಗವಾಕ್ಷಿ ತೆಗೆದು ಅನುಕೂಲ ಮಾಡಿಕೊಡ್ತಾರಾ? ಕಾದು ನೋಡಬೇಕಾಗಿದೆ. KS ನಾರಾಯಣಸ್ವಾಮಿ, E News TV, ಚಿಕ್ಕಬಳ್ಳಾಪುರ. ವಿದ್ಯಾವಂತರು ಉದ್ಯೋಗಕ್ಕಾಗಿ ಅಲೆಯುವ ಬದಲು ಸ್ವಾವಲಂಬನೆಯ ಬದುಕನ್ನು ಕಂಡುಕೊಳ್ಳಬೇಕು. ಮಹಿಳೆಯರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ಸಾಲ ಪಡೆದು ಹೈನುಗಾರಿಕೆ, ವ್ಯಾಪಾರ, ಮಕ್ಕಳ ವಿದ್ಯಾಭ್ಯಾಸ ಮುಂತಾದ ಕಡೆ ಹಣ ಬಳಕೆ ಮಾಡಿಕೊಳ್ಳುತ್ತಿದ್ದು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಿದ್ದಾರೆ ಎಂದು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಹೇಳಿದರು. ತುಮಕೂರಿನ ಕುಂಚಿಟಿಗರ ಭವನದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಂಘದಿಂದ ಸೇವಾ ಪ್ರತಿನಿಧಿಗಳಿಗೆ ಮಾರ್ಗದರ್ಶನ ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಪದಾಧಿಕಾರಿಗಳಿಗೆ ಆಟೋ ರಿಕ್ಷಾ ವಿತರಣೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಶ್ರೀ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಉದ್ಘಾಟಿಸಿ ಮಾತನಾಡಿದರು. ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಸಾಮಾಜಿಕ ಕಾರ್ಯ ವೈಖರಿಗಳನ್ನು ಮಾಡಲಾಗುತ್ತಿದೆ. ಜಿಲ್ಲೆಯ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿಯೂ ಪುರುಷ ಹಾಗೂ ಮಹಿಳಾ ಸಂಘಗಳನ್ನು ಸ್ಥಾಪಿಸಿಕೊಂಡ ಸಂಘದ ಸದಸ್ಯರಿಗೆ ಸಾಲ ನೀಡುವ ಮೂಲಕ ಸ್ವಾವಲಂಬನೆಯ ಬದುಕು ನಡೆಸುವ ಅವಕಾಶವನ್ನು ಕಲ್ಪಿಸಲಾಗಿದೆ. ತುಮಕೂರು ಜಿಲ್ಲೆಯ ತಾಲೂಕುಗಳಲ್ಲೂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಯಥೇಚ್ಛವಾಗಿ ಮಹಿಳಾ ಸಂಘಗಳನ್ನು ಗುರುತಿಸಿ ಸಾಲ ಒದಗಿಸಲಾಗಿದೆ.
ಮಹಿಳೆಯರು ಸಂಸ್ಥೆಯಿಂದ ಸಾಲ ಪಡೆದು ಹೈನುಗಾರಿಕೆ, ವ್ಯಾಪಾರ, ಮಕ್ಕಳ ವಿದ್ಯಾಭ್ಯಾಸ ಮುಂತಾದ ಕಡೆ ಹಣ ಬಳಕೆ ಮಾಡಿಕೊಳ್ಳುತ್ತಿದ್ದು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕೂಡ ಹೊಂದುತ್ತಿದ್ದಾರೆ. ಇದೇ ರೀತಿ ಪ್ರತಿಯೊಬ್ಬರೂ ಸಾಲ ಪಡೆದು ಆರ್ಥಿಕ ಸ್ವಾವಲಂಬಿಗಳಾಗಿ ಬದುಕಬೇಕು ಎಂದರು. ಕಾರ್ಯಕ್ರಮದಲ್ಲಿ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಪದಾಧಿಕಾರಿಗಳಿಗೆ ಆಟೋರಿಕ್ಷಾವನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಜಿಬಿ ಜ್ಯೋತಿ ಗಣೇಶ್, ಮಹಾನಗರ ಪಾಲಿಕೆಯ ಮಹಾಪೌರರಾದ ಫರೀದಾ ಬೇಗಂ, ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ನಿರ್ದೇಶಕಿ ದಯಾಶೀಲ ಮುಂತಾದವರು ಭಾಗವಹಿಸಿದರು. ಚಿಕ್ಕಣ್ಣ ಎಸ್ಜಿ, ಇ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಇತಿಹಾಸದಲ್ಲೇ ಸಮಸ್ತ ಅನ್ನದಾತ ಬಾಂಧವರಿಗೆ ಮೊಟ್ಟ ಮೊದಲ ಬಾರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವಕ ಅಡಗಲ್ ಪಾತೂರ್ ಅಮರೀಶ್ ಅವರು ಬಂಪರ್ ಆಫರ್ ಅನ್ನ ಕೊಟ್ಟಿದ್ದಾರೆ. ನಾವು ಬೋರ್ವೆಲ್ಸ್ ಬಂದ್ರು, ಎಷ್ಟೇ ನೀರು ಬಂದ್ರು, ಏರ್ ಪಾಸ್ ಆದ್ರೂ 2000 ಅಡಿಯವರೆಗೆ ಬೋರ್ವೆಲ್ ಕೊರೆಸ್ತೀವಿ. ನಮ್ಮ ರೈತ ಬಾಂಧವರಿಗೆ ಯಾವುದೇ ತರಹದ ವೆಲ್ಡಿಂಗ್ ಚಾರ್ಜ್, ಕೇಸಿಂಗ್ ಮತ್ತು ಫಿಟ್ಟಿಂಗ್ ಚಾರ್ಜ್, ಮಿಲ್ಸ್, ಕಾಲರ್, ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಇಲ್ಲದೆ ರಿಯಾಯಿತಿ ದರದಲ್ಲಿ ಬೋರ್ವೆಲ್ ಕೊರೆಸ್ತೀವಿ. ನಾವು ಫ್ರೀಯಾಗಿ 50 ಅಡಿ ಕೇಸಿಂಗ್ ಪೈಪ್ ಹಾಕ್ಕೊಡ್ತೀವಿ. 50 ಅಡಿಗಿಂತ ಮೇಲ್ಪಟ್ರೆ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕ್ಕೊಡ್ತೀವಿ. ಹಾಗೆಯೇ ಫ್ರೀಯಾಗಿ ಸ್ಕ್ಯಾನಿಂಗ್ ಮಾಡಿಸ್ತೀವಿ. ಫ್ರೆಶ್ ಬೋರ್ವೆಲ್ ಅಲ್ಲದೆ ರೀಬೋರ್ ಮತ್ತು ಶಿಲ್ಟ್ ಬೋರ್ಡರ್ಸ್ ಬಂದಿದ್ರೆ ಸರಿ ಮಾಡಿಸ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರ್ ಅಮರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಷ್ಟಪಟ್ಟು ಹಣ ಕೂಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ಅಭ್ಯಾಸಕ್ಕೋ, ಅವರ ಮದುವೆಗೋ, ಇಲ್ಲ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗೋ ಹಣ ಬೇಕಾದಾಗ ಆ ಚಿನ್ನವನ್ನ ಮಾರೋಕೆ ಅಂತ ಹೋದ್ರೆ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಯಲ್ಲಿದ್ದೀರಾ? ಇನ್ನು ಮೇಲೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ನಿಮ್ಮ ಕನಸಿನ ಸಹಕಾರಕ್ಕೆ ಜೊತೆಯಾಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಚುನಾವಣೆಯಲ್ಲಿಂದು ಚಿಕ್ಕಬಳ್ಳಾಪುರ ತಾಲೂಕಿನ ಹಾರೋಬಂಡೆ, ತಿಪ್ಪೇನಹಳ್ಳಿ, ಅಂಗರೇಕನಹಳ್ಳಿ, ಮಂಡಿಕಲ್ಲು, ಅಡ್ಡಗಲ್ಲು, ಹೊಸಹುಡ್ಯ ಮತ್ತು ಮಂಚೇನಹಳ್ಳಿ ಹೋಬಳಿ ಹಳೇಹಳ್ಳಿ ಪಂಚಾಯತಿಗಳಲ್ಲಿ ಆಯ್ಕೆ ಪ್ರಕ್ರಿಯೆ ಮುಕ್ತಾಯಗೊಂಡಿತು. ತಾಲೂಕಿನಲ್ಲಿ ಮಂಗಳವಾರ ನಡೆದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಬಹುತೇಕ ಪಂಚಾಯತಿಗಳಲ್ಲಿ ಬಿಜೆಪಿ ಬೆಂಬಲಿತರೇ ಗೆಲುವು ಸಾಧಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರದ ಮಂಚೇನಹಳ್ಳಿ ಹೋಬಳಿ ಹಳೇಹಳ್ಳಿ ಪಂಚಾಯಿತಿ ಸೇರಿದಂತೆ ಮಂಡಿಕಲ್, ತಿಪ್ಪೇನಹಳ್ಳಿ ಹಾಗೂ ಹಾರೋಬಂಡೆ ಪಂಚಾಯಿತಿಗಳಲ್ಲಿ ಅವಿರೋಧ ಆಯ್ಕೆಯಾಗಿದ್ದು, ಹೊಸಹುಡ್ಯ, ಅಡ್ಡಗಲ್ ಹಾಗೂ ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿಗಳಲ್ಲಿ ಚುನಾವಣೆ ಮೂಲಕ ಆಯ್ಕೆ ಮಾಡಲಾಗಿದೆ. ಹಳೇಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೊಲಿಮೇನಹಳ್ಳಿ ಭಾಗ್ಯಮ್ಮ ನರಸಿಂಹಮೂರ್ತಿ, ಉಪಾಧ್ಯಕ್ಷರಾಗಿ ದೇವರಕೊಂಡಹಳ್ಳಿ ನುಗುಮಯ್ಯ, ಮಂಡಿಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮಂಡಿಕಲ್ ಶಂಶಾದ್ ಬಾನು ಫಯಾಸ್, ಉಪಾಧ್ಯಕ್ಷರಾಗಿ ರಾಮಕೃಷ್ಣ, ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಬೋಧಗಾನಹಳ್ಳಿ ಉಷಾ ಮುರಳಿ, ಉಪಾಧ್ಯಕ್ಷರಾಗಿ ದಿನ್ನೆಹೊಸಹಳ್ಳಿ ಮಾಲಾ ನಾಗರಾಜ್ ಆಯ್ಕೆಯಾಗಿದ್ದಾರೆ. ಹಾರೋಬಂಡೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮರಸನಹಳ್ಳಿ ಯಶೋದಮ್ಮ ವೆಂಕಟೇಶ್, ಉಪಾಧ್ಯಕ್ಷರಾಗಿ ಗಂಡ್ಲಹಳ್ಳಿ ವೆಂಕಟೇಶ್ ಆಯ್ಕೆಯಾಗಿದ್ದಾರೆ. ಇನ್ನು ಅಡ್ಡಗಲ್ ಗ್ರಾಮ ಪಂಚಾಯತಿಗೆ ನಡೆದ ಚುನಾವಣೆಯಲ್ಲಿ 1 ಮತ ಅಂತರದಿಂದ ಅಧ್ಯಕ್ಷರಾಗಿ ಕಲಾವತಿ ಪ್ರಭಾಕರ್, ಉಪಾಧ್ಯಕ್ಷರಾಗಿ ಶೆಟ್ಟಿಗೆರೆ ತಿಮ್ಮಪ್ಪ ಆಯ್ಕೆಯಾದರು. ಹೊಸಹುಡ್ಯ ಗ್ರಾಮ ಪಂಚಾಯತಿಗೆ ನಡೆದ ಚುನಾವಣೆಯಲ್ಲಿ 1 ಮತದ ಅಂತರದಿಂದ ಅಧ್ಯಕ್ಷರಾಗಿ ಕೇಶವಾರದ ಲಕ್ಷ್ಮೀ ದೇವಮ್ಮ, ಉಪಾಧ್ಯಕ್ಷರಾಗಿ ಹೊಸಹುಡಿಯ ಗ್ರಾಮದ ಲಕ್ಷ್ಮೀ ನರಸಮ್ಮ ಆಯ್ಕೆಯಾಗಿರುತ್ತಾರೆ.
ಅಂಗರೇಖನಹಳ್ಳಿ ಗ್ರಾಮ ಪಂಚಾಯತ್ಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಗಣೇಶ್, ಉಪಾಧ್ಯಕ್ಷರಾಗಿ ಭವಾನಿ ಆಯ್ಕೆಯಾಗಿರುತ್ತಾರೆ. ಹೊಸಹುಡಿಯ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡ ಖ್ಯಾತ ಚಲನಚಿತ್ರ ನಿರ್ದೇಶಕ ಆರ್ ಚಂದ್ರು ಗೆದ್ದ ಎಲ್ಲಾ ಸದಸ್ಯರಿಗೆ ಶುಭಾಶಯಗಳನ್ನು ಕೋರಿ ಮಾತನಾಡಿದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ದುಡಿಯುತ್ತಿರುವ ಸಚಿವ ಸುಧಾಕರ್ ಅಭಿವೃದ್ಧಿಯ ಕೆಲಸಗಳಿಂದಾಗಿ ಅವರ ಬೆಂಬಲಿಗರು ಗೆಲುವು ಸಾಧಿಸುತ್ತಾರೆ. ನಾನು ಯಾವ ರಾಜಕೀಯ ಪಕ್ಷದವನು ಅಲ್ಲ, ನಾನು ಎಲ್ಲ ಪಕ್ಷಗಳ ಮುಖಂಡರುಗಳ ಜೊತೆಗಿರುತ್ತೇನೆ. ಆದರೆ ಸುಧಾಕರ್ ಮೊದಲ ಬಾರಿ ಶಾಸಕರಾದಾಗಿನಿಂದಲೂ ನನಗೆ ಆತ್ಮೀಯರಾಗಿದ್ದುಕೊಂಡು ನನ್ನ ಎಲ್ಲ ಸಿನಿಮಾಗಳ ನಿರ್ಮಾಣಕ್ಕೂ ಬೆಂಬಲ ನೀಡುತ್ತಾ ಬಂದಿದ್ದಾರೆ ಎಂದು ಸುಧಾಕರ್ ಜೊತೆಗಿನ ಸಂಬಂಧವನ್ನ ವಿವರಿಸಿ ನಾನು ಮೂಲ ಇಲ್ಲಿ ಬದಬೇಕಾದ ನನ್ನ ಮುಖ್ಯ ಕಾರಣ ಒಂದು ನನ್ನೂರು, ನನ್ನ ಜನ, ನನ್ನ ಕ್ಷೇತ್ರ. ಅದರಲ್ಲೂ ನನಗೆ ಜನ್ಮ ಕೊಟ್ಟಂತ ತಾಯಿ ಸತಿ ಪಾರ್ಟಿಸಿಪೇಟ್ ಮಾಡಿದಾಗ. ಸೊ ಯಾರೇ ಆಗಲಿ, ಯಾವುದೇ ಪಕ್ಷ ಇರಲಿ, ಏನೇ ಇರಲಿ, ನಾನು ಬಂದು ದುಡಿಯೋದು ನನ್ನ ಮಗನಾಗಿ ಕರ್ತವ್ಯ. ಸೊ ಅದರಲ್ಲೂ ನಮ್ಮ ಶಾಸಕರು, ನನ್ನ ಸ್ನೇಹಿತರು ಕೂಡ ನನ್ನಂದರೆ ತುಂಬ ಭಾಳ ಇಷ್ಟ. ಅವರ ಮೊದಲನೇ MLA ಎಲೆಕ್ಷನಿಂದ ಹಿಡಿದು ಅವರ ಜೊತೆ ಒಡನಾಟ ಸಂಬಂಧ ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ನನ್ನ ತಮ್ಮ ಥರ ನೋಡ್ಕೊಳ್ತಾರೆ ಸುಧಾಕರ್ ಅವರು. ಸೊ ಅವರು ಕೂಡ ನನ್ನ ತಾಯಿ ಗೆಲುವಿಗೆ ಕಾರಣರಾಗಿದ್ದಾರೆ. ಆಮೇಲೆ ಈ ಕ್ಷೇತ್ರವನ್ನು ಬಹಳವಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಗೊತ್ತಾಗ್ತಿದೆ, ಸುಧಾಕರ್ ಅವರು BJP ಹೋಗಲಿ, ಕಾಂಗ್ರೆಸ್ ಹೋಗ್ಲಿ, ದಳಕ್ಕೆ ಹೋಗ್ಲಿ, ಅವರು ಜನನಾಯಕರು. ಅವರು ಅಂದ್ರೆ ಯಾವ ಪಕ್ಷಕ್ಕೆ ಹೋದ್ರು ಅವ್ರು ಗೆಲ್ತಕ್ಕಂತಹ ವ್ಯಕ್ತಿ. ತಿಪ್ಪೇನಹಳ್ಳಿ ಮತ್ತು ಹಾರೋಬಂಡೆ ಗ್ರಾಮ ಪಂಚಾಯತಿಗಳಿಗೆ ವಿಸಿಟ್ ಕೊಟ್ಟಿದ್ದ ಮಾವು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್ ಮಾತನಾಡಿ, ತಾಲೂಕಿನಲ್ಲಿ ಬಹುತೇಕ ಎಲ್ಲ ಪಂಚಾಯತಿಗಳು BJP ಬೆಂಬಲಿತರ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಿದ್ದಾರೆ. ಇದು ಉಸ್ತುವಾರಿ ಸಚಿವ DK ಸುಧಾಕರ್ ಅಭಿವೃದ್ಧಿ ಕಾರ್ಯಗಳಿಗೆ ಸಿಕ್ಕಿದೆ ಎಂದರು. ಕ್ಷೇತ್ರದಲ್ಲಿ 29 ಗ್ರಾಮ ಪಂಚಾಯತಿ ಚುನಾವಣೆಗಳು ನಡೆದಿದೆ. 29ರಲ್ಲಿ ಒಂದೋ ಎರಡೋ ಬಿಟ್ಟರೆ ವರ್ಷ ಒಂದೇ ಆಗ್ತದೆ. ಇನ್ನು ಉಳಿಕೆಯ ಪಂಚಾಯತಿಗಳೆಲ್ಲೂ ಕೂಡ BJP ಪಕ್ಷದ ಪಾಲಾಗಿದೆ. ಇದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ನೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯದ ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಖಾತೆಯ ಸಚಿವರು, ಯುವ ನಾಯಕರು, ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. KS ನಾರಾಯಣಸ್ವಾಮಿ, E News TV, ಚಿಕ್ಕಬಳ್ಳಾಪುರ. ತಾಲೂಕಿನಲ್ಲಿ ಸುಮಾರು ಸರ್ಕಾರಿ ಶಾಲೆಗಳು ಖಾಸಗಿ ಒಡೆತನದಲ್ಲಿವೆ. ಇತ್ತೀಚೆಗೆ ಭೂಮಿಯ ಬೆಲೆ ಗಗನಕ್ಕೇರಿದ್ದು ಇದೀಗ ವಾರಸುದಾರರು ಶಾಲೆಗಳಿಗೆ ನಾವು ಭೂಮಿ ಕೊಡುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ಖಾಸಗಿ ಅವರ ಒಡೆತನದಲ್ಲಿರುವ ಜಾಗವನ್ನ ಸರ್ಕಾರಿ ಶಾಲೆಯ ಹೆಸರಿನಲ್ಲಿ ಖಾತೆ ಮಾಡಿಸುವಲ್ಲಿ ಶಿಕ್ಷಣ ಇಲಾಖೆ ತೋರಿದ ನಿರ್ಲಕ್ಷ್ಯದಿಂದ ಇಂದು ಶಾಲೆಗಳು ಜಮೀನನ್ನ ಕಳೆದುಕೊಳ್ಳುವಂತಾಗಿದೆ. ತುಮಕೂರಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷೆ ಕವಿತಾ ರಮೇಶ್ ಅಧ್ಯಕ್ಷತೆಯಲ್ಲಿ ಮಂಗಳವಾರ ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆ ನಡೆಯಿತು. ಸಭೆಯಲ್ಲಿ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ಹಾಗೂ ಅಭಿವೃದ್ಧಿ ಕುರಿತು ಗಂಭೀರ ಚರ್ಚೆ ನಡೆಯಿತು. ಇನ್ನು ಸರ್ಕಾರಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಒತ್ತುವರಿಯಾಗಿರುವ ಆಸ್ತಿಯನ್ನು ತೆರವು ಮಾಡುವಲ್ಲಿ ಹಾಗೂ ಶಾಲೆಗಳು ಇರುವ ಸ್ಥಳವನ್ನು ಖಾತೆ ಮಾಡಿಸಿಕೊಳ್ಳುವಲ್ಲಿ ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ತಾಲೂಕು ಪಂಚಾಯಿತಿ ಸದಸ್ಯೆ ಕವಿತಾ ರಮೇಶ್ ಆರೋಪಿಸಿದರು. ತುಮಕೂರು ತಾಲೂಕಿನಲ್ಲಿ ಸುಮಾರು ಸರ್ಕಾರಿ ಶಾಲೆಗಳು ಖಾಸಗಿ ಒಡೆತನದಲ್ಲಿವೆ. ಇತ್ತೀಚೆಗೆ ಭೂಮಿಯ ಬೆಲೆ ಗಗನಕ್ಕೆ ಏರಿದ್ದು ಇದೀಗ ವಾರಸುದಾರರು ಶಾಲೆಗಳಿಗೆ ತಾವು ಭೂಮಿ ಕೊಡೋದಿಲ್ಲ ಎಂದು ಹೇಳ್ತಾ ಇದ್ದಾರೆ. ಖಾಸಗಿಯವರ ಒಡೆತನದಲ್ಲಿರುವ ಸರ್ಕಾರಿ ಶಾಲೆಯ ಜಾಗವನ್ನು ಶಾಲೆಯ ಹೆಸರಿನಲ್ಲಿ ಖಾತೆ ಮಾಡಿಸುವಂತೆ ಈ ಹಿಂದೆ ನಡೆದ ಸಭೆಗಳಲ್ಲಿ ಹೇಳಲಾಗ್ತಾ ಇತ್ತು. ಆದರೆ ಶಾಲೆಯ ಆವರಣವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆಯೂ ಸಭೆಯಲ್ಲಿ ತಾಲೂಕು ಆಡಳಿತ ಮತ್ತು ಶಿಕ್ಷಣ ಇಲಾಖೆ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದು ಗುಡುಗಿದರು. ಯಾಕಂದ್ರೆ ಒಂದು 2 ಕೋಟಿ ರೂಪಾಯಿ ಬೆಲೆ ವಸಂತ ಕೈಗಾರಿಕಾ ನರಸಾಪುರ ಕತ್ತಿರದಲ್ಲಿದೆ ಸರ್, ನಿಯರ್ ಅಲ್ಲಿದೆ. ಊರಿಂದ ಬರೀ 300 ಮೀಟರ್ ಅಷ್ಟು ದೂರ ಇದೆ ಅಷ್ಟೇ. ಇವಾಗ ಏನೇ ಸ್ಕೂಲ್ ಇದೆ, ಆ ಸ್ಕೂಲ್ ನವರು ಅವ್ರ NDC ತಗೊಂಡು ಸ್ಕೂಲ್ ಮುಸ್ಸಕ್ ಹೋಗ್ತಾರೆ. ಮಕ್ಕಳ ವಿದ್ಯಾಭ್ಯಾಸ ಏನಾಗ್ಬೇಕು, ಬೇರೆ ಕಡೆಯಿಂದ ಬಂದ ವಿದ್ಯಾರ್ಥಿಗಳೆಲ್ಲ ಅಲ್ಲೇ ಓದ್ತಾ ಇದಾರೆ. ಯಾಕೆಂದ್ರೆ ಹೊಟ್ಟೆಪಾಡ್ಗೋಸ್ಕರ ಬೇರೆ ಬೇರೆ ಕಡೆಯಿಂದ ವಸಂತ ನರಸ ಕೈಗಾರಿಕಾ ಪ್ರದರ್ಶಕ್ಕೆ ಕೆಲಸಕ್ಕೆ ಬರ್ತಾ ಇದಾರೆ. ಅವ್ರ ಮಕ್ಕಳು ಎಲ್ಲ ಓದ್ಬೇಕು, ಯಾಕಂದ್ರೆ ಶಿಕ್ಷಣ ಯಾಕಂದ್ರೆ ಫುಲ್ ಬೇಜವಾಬ್ದಾರಿ ಅಂತ 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 ಇದ್ದಾರೆ. ಅವತ್ತಿಂದ ಹೇಳ್ತಾ ಬಂದು ಎಷ್ಟಾಗಿದೆ ಅಂತ ಮಾಹಿತಿ ಕೊಟ್ಟಾಗ ಹೇಳ ಕೊಡಲ್ಲ. ಆಗಿದೆ 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 ಎಷ್ಟಾಗಿದೆ, ಈಗ ಎಲ್ಲರೂ ಸದಸ್ಯರು ಕೇಳ್ತಾನೆ ಇದ್ದಾರೆ ನಿಮ್ಮನ್ನ ಎಷ್ಟಾಗಿದಾವೆ ಅಂತ, ಆದ್ರೂ ನೀವು ಆನ್ಸರ್ ಕೊಡ್ತಾ ಇಲ್ಲ, ಬಂದ ಬಂದಾಗೆಲ್ಲ ಇದನ್ನೇ ಹೇಳ್ತಾ ಇರ್ತೀರಾ. ಇನ್ನು ಈ ಮಾತನ್ನು ಆಲಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮಾನಾಯಕ್ ಮಾತನಾಡಿ, ಹಿಂದೆ ಬೊಮ್ಮನಹಳ್ಳಿ ಶಾಲೆಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಒತ್ತುವರಿಯಾಗಿರುವ ಶಾಲೆಯ ಜಾಗವನ್ನು ತೆರವುಗೊಳಿಸಲು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು NREG ಸಹಭಾಗಿತ್ವದಲ್ಲಿ ತಾಲೂಕಿನ ಕೆಲವು ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಶಾಲಾ ಕಾಂಪೌಂಡ್ ನಿರ್ಮಾಣ, ಆಟದ ಮೈದಾನ ಅಭಿವೃದ್ಧಿ, ಶೌಚಾಲಯ ನಿರ್ಮಾಣ ಸೇರಿದಂತೆ ಹಲವು ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳಬೇಕಾಗಿದೆ ಎಂದು BEO ಹನುಮಾನಾಯಕ್ ಸಭೆಗೆ ಮಾಹಿತಿ ನೀಡಿದರು. ಸಭೆಯಲ್ಲಿ ಅರಣ್ಯ ಇಲಾಖೆ, ಸಮಾಜ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ರು. ಚಿಕ್ಕಣ್ಣ SD, E News TV, ತುಮಕೂರು. ಡೈನಾಮೈಟ್ ದಾಸ್ತಾನು ಮಾಡಿರುವಂತಹ ವಾಹನ ಸಿಕ್ಕಿಬಿದ್ದಿದೆ. ವಾಹನದ ವಿರುದ್ಧ ಲೋಕೇಶ್ವರ್ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಈಗಾಗಲೇ ದೂರು ನೀಡಿದ್ದಾರೆ. ಒಟ್ಟಿನಲ್ಲಿ
ತಿಪುಟೂರು ಶಿವಮೊಗ್ಗದ ಹುಣಸೋಡು ಗ್ರಾಮದ ದುರಂತ ಆಗದಂತೆ ತಡೆಯಲು ಇಲ್ಲಿನ ನಿವಾಸಿಗಳು ಗಣಿಗಾರಿಕೆ ತಡೆಯಬೇಕು ಅಂತ ಹೋರಾಟ ನಡೆಸ್ತಾ ಇದ್ದಾರೆ. ಕೆಮ್ಮುಗಳು ಗಾಡಿಲಿ ಹೋಗ್ಬೇಕಾದ್ರೆ ಅಬ್ಸರ್ವ್ ಮಾಡಿದೀವಿ. ಹಲ್ಲಗೋಡು ಪಳೆ ತಕ್ಕಲು ಹೋಗುತ್ತೆ ಸರ್ ಸ್ಮೆಲ್ ಸ್ಮೆಲ್ಲಿಂದ ಎಲ್ಲ ಅದ್ ಗಾಳಿ ಬೀಸ್ತಾ ಹೋಗ್ತಾ ಇರುತ್ತೆ. ನಾನು ಇಲ್ಲ ಅಂತ ಹೇಳಲ್ಲ, ಆದ್ರೆ ಮನೆಗಳು ಮಾತ್ರ ಎಲ್ಲಾ ಬಿರುಕು ಬಿಡ್ತಾ ಇದೆ ಸರ್. ನಾವ್ ಎಲ್ಲಿಗೆ ಹೋಗೋಣ? ಯಾರೇ ಇರ್ಲಿ ಅಧಿಕಾರಿಗಳು ಅವ್ರನ್ ಬಂದ್ ಇಲ್ಲಿ ವಾಸ ಮಾಡಕ್ ಹೇಳ್ರಿ, ಒಂದ್ ಅವರ್ ಇರಕ್ ಹೇಳ್ರಿ. ಬ್ಲಾಸ್ಟ್ ಮಾಡೋ ಟೈಮ್ ಅಲ್ಲಿ ಅವ್ರ ಉಸಿರಾಟ ಆಡ್ಕೊಂಡು ಇಲ್ಲಿ ಇರ್ಲಿ, ಆಮೇಲೆ ನಾವು ಹೋರಾಟಕ್ಕಂತ ನಿಲ್ತೀವಿ. ಉಗ್ರ ಹೋರಾಟಕ್ಕೆ ಇಳಿತೀವಿ. ಇಲ್ಲಿನ ನಿವಾಸಿಗಳ ಹೋರಾಟಕ್ಕೆ ಬೆಲೆ ಸಿಗೋದೆ ಕಾದು ನೋಡ್ಬೇಕಾಗಿದೆ. ಚಿಕ್ಕಣ್ಣ ಎಸ್ಡಿ, ಇನ್ಯೂಸ್ ಟಿವಿ, ತುಮಕೂರು. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಹುಣಕುಂದ ಹಾಗೂ ಡಿಕೆಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳ ಚುನಾವಣೆಗಳು ತೀವ್ರ ಕುತೂಹಲ ಕೆರಳಿಸಿತ್ತು. ಜಿದ್ದಾಜಿದ್ದಿಯಿಂದ ಕೂಡಿದ್ದ ಈ ಎರಡೂ ಪಂಚಾಯತಿಗಳಲ್ಲಿ ಅಧಿಕಾರದ ಗದ್ದುಗೆಗೆ ಯಾರು ಏರಲಿದ್ದಾರೆ ಎಂಬ ಕುತೂಹಲ ಜನರಲ್ಲಿತ್ತು. ಬಂಗಾರಪೇಟೆ ತಾಲೂಕಿನ ಹುಣಕುಂದ ಗ್ರಾಮ ಪಂಚಾಯತಿಯ 30 ವರ್ಷಗಳ ಇತಿಹಾಸದಲ್ಲಿ ಅಲ್ಲಿನ ಪ್ರಬಲ ಸಮುದಾಯವಾದ ಬಲಿಜ ಸಮುದಾಯದ ಅಭ್ಯರ್ಥಿಯೊಬ್ಬರು ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರಲಿಲ್ಲ. ಈ ಬಾರಿ ಹಿಂದುಳಿದ ಸಮುದಾಯದ ಬಲಿಜ ಸಮಾಜದ ಅಭ್ಯರ್ಥಿ ಸ್ಪರ್ಧಾ ಕಣದಲ್ಲಿದ್ದ ಪರಿಣಾಮ ಈ ಬಾರಿಯಾದರೂ ಗೆಲುವು ದಕ್ಕಬಹುದೇ ಎಂಬ ಆಶಯ ಜನರದಾಗಿತ್ತು. ಈ ಹಿನ್ನೆಲೆಯಲ್ಲಿ ಚುನಾವಣೆ ಸಾರ್ವಜನಿಕರ ಕುತೂಹಲಕ್ಕೂ ಕಾರಣವಾಗಿತ್ತು. ಹುಣಕುಂದ ಪಂಚಾಯಿತಿಯಲ್ಲಿ ಒಟ್ಟು 11 ಸದಸ್ಯರಿದ್ದು 7 ಸದಸ್ಯರು ಕಾಂಗ್ರೆಸ್ ಬೆಂಬಲಿತ ಹಾಗೂ 4 ಸದಸ್ಯರು ಬಿಜೆಪಿ ಬೆಂಬಲಿತ ಸದಸ್ಯರಾಗಿದ್ದರು. ಕಾಂಗ್ರೆಸ್ ಬೆಂಬಲಿತ ಸಾಮಾನ್ಯ ವರ್ಗದ ಸದಸ್ಯ ರಂಜಿತ್ ಕುಮಾರ್ ಹಾಗೂ ಅನುಸೂಚಿತ ಜಾತಿಯ ಶ್ರೀರಂಗಮ್ಮ ಕ್ರಮವಾಗಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಜನರ ಕುತೂಹಲವನ್ನು ತಣಿಸಿದ್ದಾರೆ. ಇದೇ ಪ್ರಥಮ ಬಾರಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳೆರಡು ಹುಣಕುಂದ ಗ್ರಾಮದ ಸದಸ್ಯರಿಗೆ ಒಲಿದು ಬಂದದ್ದು ಗ್ರಾಮಸ್ಥರಲ್ಲಿ ಸಂತಸ ಕಾಣುತ್ತಿತ್ತು. ಇನ್ನು ದೊಡ್ಡೂರು ಕರಪನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ರಾಜಕೀಯವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳಿಗೆ ಪ್ರತಿಷ್ಠೆಯ ಕಣವಾಗಿತ್ತು. ಇಲ್ಲಿ ಒಟ್ಟು 30 ಸ್ಥಾನಗಳಿದ್ದು ಕಾಂಗ್ರೆಸ್ ಬೆಂಬಲಿತ ಸದಸ್ಯರು 21 ಹಾಗೂ ಬಿಜೆಪಿ ಬೆಂಬಲಿತ 9 ಸದಸ್ಯರು ಆಯ್ಕೆಯಾಗಿದ್ದರು ಎನ್ನಲಾಗಿತ್ತು. ಕುದುರೆ ವ್ಯಾಪಾರ ತಪ್ಪಿಸುವ ಸಲುವಾಗಿ ಎರಡೂ ಪಕ್ಷಗಳು ತಮ್ಮ ತಮ್ಮ ಬೆಂಬಲಿತ ಸದಸ್ಯರನ್ನು ಪ್ರವಾಸಕ್ಕೂ ಕಳಿಸಿ ಚುನಾವಣಾ ದಿನವಾದ ಹಿಂದೆ ವಾಪಸ್ ಬಂದು ನೇರವಾಗಿ ಚುನಾವಣೆಯಲ್ಲಿ ಭಾಗವಹಿಸಿದ್ದರು. ಬಿಜೆಪಿ ಬೆಂಬಲಿತ ಅನುಸೂಚಿತ ಜಾತಿಯ ಅಭ್ಯರ್ಥಿ ಕಲಾವತಿ ರಮೇಶ್ ಅವರು 16 ಮತಗಳನ್ನು ಪಡೆದು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಸಾಮಾನ್ಯ ಅಭ್ಯರ್ಥಿ ರಾಧಮ್ಮ ಅವರು 16 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಒಂದು ಮತ ಅನೂರ್ಜಿತಗೊಂಡಿದೆ. ದೊಡ್ಡೂರು ಕರಪನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸುವುದು ನಿಶ್ಚಿತ ಎಂಬ ನಂಬಿಕೆ ಹುಸಿಯಾಗಿದ್ದು ಕಾಂಗ್ರೆಸ್ ಪಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸಮಾಧಾನ ಪಟ್ಟುಕೊಳ್ಳುವಂತಾಗಿದೆ. ಸಿವಿ ನಾಗರಾಜ್, ಇನ್ಯೂಸ್ ಟಿವಿ, ಕೆಜಿಎಫ್. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ಲವ್ ಆಲ್ ಸರ್ವ್ ಆಲ್ ಎಂಬ ಧ್ಯೇಯವಾಕ್ಯದೊಂದಿಗೆ ಜಗತ್ತಿನಾದ್ಯಂತ ಭಕ್ತ ಸಮೂಹವನ್ನ ಗಳಿಸಿದಂತಹ ಭಗವಾನ್ ಶ್ರೀ ಸತ್ಯ ಸಾಯಿಬಾಬಾರವರು ಸಮಾಜಕ್ಕೆ ನೀಡಿದ ಕೊಡುಗೆ ವರ್ಣನಾತೀತ. ಸರ್ವ ಧರ್ಮಗಳನ್ನು ಗೌರವಿಸಿ ಸೇವೆ ಎಂದರೆ ಭಗವಾನ್ ಸತ್ಯ ಸಾಯಿಬಾಬಾ ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಭಗವಾನ್ ಶ್ರೀ ಸತ್ಯ ಸಾಯಿಬಾಬಾರವರ ಪ್ರವಚನ, ಭಜನೆ ಹಾಗೂ ಮುದ್ದೇನಹಳ್ಳಿಯ ಸತ್ಯ ಸಾಯಿ ಗ್ರಾಮದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಈ ನ್ಯೂಸ್ ಟಿವಿಯಲ್ಲಿ ಪ್ರತಿ ಗುರುವಾರ ಮತ್ತು ಭಾನುವಾರ ಬೆಳಿಗ್ಗೆ 7:30 to 8 ಗಂಟೆಯವರೆಗೆ ಶೀಘ್ರದಲ್ಲೇ ಪ್ರಸಾರವಾಗಲಿದೆ. ತಪ್ಪದೇ ವೀಕ್ಷಿಸಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ಸುಮಾರು 50 ವರ್ಷಗಳಿಂದ ಚಿರಪರಿಚಿತವಾಗಿರುವ ಶ್ರೀ ಶನೀಶ್ವರ ಸ್ವಾಮಿಯವರ ದೇವಾಲಯದಲ್ಲಿ ಭಕ್ತರ ಸಹಕಾರದಿಂದ ಸ್ವಾಮಿಯವರ ದೇವಾಲಯ ಮತ್ತು ನೂತನ ವಿಮಾನ ಗೋಪುರವನ್ನು ನೂತನವಾಗಿ ನಿರ್ಮಿಸಲಾಗಿದೆ. ಶ್ರೀ ಶನೀಶ್ವರ ಸ್ವಾಮಿಯವರ ಪುನಃ ಪ್ರತಿಷ್ಠಾಪನೆ, ಶ್ರೀ ಮಹಾಗಣಪತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ನೂತನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ನೂತನ ವಿಮಾನ ಗೋಪುರ ಕುಂಭಾಭಿಷೇಕ ಮಹೋತ್ಸವವನ್ನು ಫೆಬ್ರವರಿ 20 ಆಯೋಜಿಸಲಾಗಿದ್ದು, ದಿನಾಂಕ 20 ಶನಿವಾರ ಸಂಜೆ 4 ಮಂಗಳವಾದ್ಯ, ವೇದಘೋಷ, ಯಾಗಶಾಲಾ ಪ್ರವೇಶ, ಮಹಾಗಣಪತಿ ಪೂಜಾ ಪುನಸ್ಕಾರಗಳೊಂದಿಗೆ ಈ ಕಾರ್ಯಕ್ರಮ ಆರಂಭವಾಗಲಿದೆ. ದಿನಾಂಕ 21 ಭಾನುವಾರ ಬೆಳಗ್ಗೆ 7:30 ಮಂಗಳವಾದ್ಯ, ವೇದಘೋಷ, ಕಳಶಾರಾಧನೆ, ನೂತನ ಬಿಂಬಗಳಿಗೆ ಕ್ರಮವಾಗಿ ಜಲಾದಿವಾಸ, ಧಾನ್ಯಾದಿವಾಸ ಇತ್ಯಾದಿ ಅಧಿವಾಸಗಳು ನಡೆಯಲಿದ್ದು, ರಾತ್ರಿ 10 ಅಷ್ಟಬಂಧ ಸಹಿತ ದೇವತಾ ವಿಗ್ರಹಗಳ ಸ್ಥಾಪನೆ ನಡೆಯಲಿದೆ.
ದಿನಾಂಕ 22ರ ಸೋಮವಾರ ಮಾಘ ಮಾಸ ಶುದ್ಧ ದಶಮಿ ಬೆಳಗ್ಗೆ 6:50ರಿಂದ 7:20ರ ಶುಭ ಕುಂಭ ಲಗ್ನದಲ್ಲಿ ಪ್ರಾಣ ಪ್ರತಿಷ್ಠೆ. 9:00 ನೂತನ ವಿಮಾನ ಗೋಪುರಕ್ಕೆ ಹಾಗೂ ಶ್ರೀ ಸ್ವಾಮಿಯವರಿಗೆ ಕುಂಭಾಭಿಷೇಕ, ವಿಶೇಷ ಹೂವಿನ ಅಲಂಕಾರ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆದರದ ಸುಸ್ವಾಗತ. ದೇವಾಲಯ ಅಭಿವೃದ್ಧಿಗಾಗಿ ಸಹಾಯ ಮಾಡುವವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಚಿಕ್ಕಬಳ್ಳಾಪುರ ಅಕೌಂಟ್ ನಂಬರ್ 1060572858 ಈ ಖಾತೆಗೆ ಜಮಾ ಮಾಡಬಹುದು. ಇಂತಿ ಶನೇಶ್ವರ ಸ್ವಾಮಿ ಸೇವಾ ಸಮಿತಿ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ತುಮಕೂರು ಜಿಲ್ಲೆಯ ಗಡಿ ತಾಲೂಕು ಆದ ತಿಪಟೂರು ತಾಲೂಕು ಕೊಬ್ಬರಿ ವ್ಯಾಪಾರದಲ್ಲಿ ಭಾರಿ ಫೇಮಸ್. ಆದರೆ ಇದೇ ತಾಲೂಕಿನಲ್ಲಿ ಈಗ ಬಂಡವಾಳಶಾಹಿಗಳು ನಡೆಸ್ತಾ ಇರೋ ಗಣಿಗಾರಿಕೆಯಿಂದ ಗ್ರಾಮಸ್ಥರು, ನಾಗರಿಕರು, ಮಕ್ಕಳು, ಬಾಣಂತಿಯರು, ವೃದ್ಧರು ತಮ್ಮ ಜೀವವನ್ನು ಅಂಗೈಯಲ್ಲಿ ಇಟ್ಟುಕೊಂಡು ಕಾಪಾಡಿಕೊಳ್ಳುವಂತಾಗಿದೆ. ರಾತ್ರಿ ಆದರೆ ಸಾಕು, ಇಲ್ಲಿ ಬೃಹತ್ ಪ್ರಮಾಣದ ಜಿಲೆಟಿನ್ಗಳನ್ನು ಬಳಸಿ ಬಂಡೆಗಳನ್ನು ಸೀಳಲಾಗ್ತಾ ಇದೆ. ಬೆನ್ನಾಯಕನಹಳ್ಳಿ ಸರ್ವೆ ನಂಬರ್ 124ರಲ್ಲಿ ನಡೀತಾ ಇರೋ ಕಲ್ಲು ಗಣಿಗಾರಿಕೆಯು ಹೆದ್ದಾರಿ ನಂಬರ್ 206ರ ಕಾಮಗಾರಿಗಾಗಿ ಕಂಪನಿಯೊಂದು ಇಲ್ಲಿ ಗಣಿಗಾರಿಕೆ ನಡೆಸೋಕ್ಕೆ 2 ವರ್ಷ ಗುತ್ತಿಗೆ ಪಡೆದಿದೆ. ಆದರೆ ಇವರ ವೇಗ ನೋಡ್ತಿದ್ರೆ 20 ವರ್ಷದಲ್ಲಿ ಮಾಡುವಷ್ಟು ಗಣಿಗಾರಿಕೆ ಕೆಲಸವನ್ನು ಕೇವಲ 2ನೇ ವರ್ಷದಲ್ಲಿ ಮಾಡೋ ಹಾಗೆ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಗಣಿಗಾರಿಕೆ ನಡೆಸಲು ನಡೆಸ್ತಾ ಇರೋ ಅಕ್ರಮ ಬ್ಲಾಸ್ಟ್ನಿಂದ ಇಲ್ಲಿನ ಸುತ್ತಮುತ್ತಲ ಮನೆಗಳು ಬಿರುಕು ಬಿಟ್ಟಿವೆ. ಬ್ಲಾಸ್ಟ್ ಮಾಡಬೇಡಿ ಅಂದರೆ ಸರ್ಕಾರದ ಆದೇಶ ಇಟ್ಕೊಂಡೇನೆ ಬ್ಲಾಸ್ಟ್ ಮಾಡೋದು ಅಂತ ಇಲ್ಲಿನ ಮ್ಯಾನೇಜರ್ ಸಮರ್ಥನೆ ಮಾಡಿಕೊಳ್ತಾರೆ. ಇನ್ನು ಈ ವಿಷಯವಾಗಿ ಸ್ಥಳೀಯರು ಸಂಬಂಧಪಟ್ಟ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳಿಗೆ ದೂರು ನೀಡಿದರೆ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಚಿಕ್ಕನಾಕ್ನಹಳ್ಳಿ ತಾಲೂಕು ಮಾಧುಸ್ವಾಮಿ ಅವ್ರ ಕಡೆ ಐತೆ ಅಂತ ಹೇಳ್ತಿದ್ದಾರೆ, ನಮಗೆ ಸರಿಯಾದ ಮಾಹಿತಿ ಗೊತ್ತಿಲ್ಲ. ಎಲ್ಲೆಲ್ಲಿ ಯಾವ್ಯಾವ ಹೆದ್ದಾರಿಗಳಿಗೆ ಹೋಗ್ತಿದ್ದಾರೆ ಗೊತ್ತಿಲ್ಲ. ಕೆಲವೊಂದು ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಈ ಊರು ಆದ್ರೇನು ನಮಗೆ ಸೌರಾಷ್ಟ್ರ ಈ ಊರು ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಕಾನೂನಿಂದ ಬಂದಿರೋದಪ್ಪ, ನಾವೇನು ಮಾಡಕ್ಕಾಗಲ್ಲ. ಇನ್ನು ಈ ಪೊಲೀಸ್ನವ್ರು ಪಟ್ಟಭದ್ರ ಹಿತಾಸಕ್ತಿಗಳು ಕೈ ಚಳಕ ತೋರಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನಾವಿವಾಗ ಅವರನ್ನ ಎದುರಾಕೋಣಕ್ ಆಗಲ್ಲಮ್ಮ ಅಂತ ಕೆಲವ್ರು ಹೇಳ್ತಾರೆ. ಅಕ್ರಮವಾಗಿ ವಾಹನದಲ್ಲಿ ಡೈನಮೈಟ್ ತಂದು ಬ್ಲಾಸ್ಟ್ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಇಲ್ಲಿನ ಸ್ಥಳೀಯ ಮುಖಂಡ ಬಿಜೆಪಿಯ ಲೋಕೇಶ್ವರ್ಗೆ ಅಕ್ರಮವಾಗಿ ಡೈನಮೈಟ್ ದಾಸ್ತಾನು ಮಾಡಿರುವಂತಹ ವಾಹನ ಸಿಕ್ಕಿಬಿದ್ದಿದೆ. ವಾಹನದ ವಿರುದ್ಧ ಲೋಕೇಶ್ವರ್ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಈಗಾಗಲೇ ದೂರು ನೀಡಿದ್ದಾರೆ. ಒಟ್ಟಿನಲ್ಲಿ ತಿಪಟೂರು, ಶಿವಮೊಗ್ಗದ ಹುಣಸೋಡು ಗ್ರಾಮದ ದುರಂತ ಆಗದಂತೆ ತಡೆಯಲು ಇಲ್ಲಿನ ನಿವಾಸಿಗಳು ಗಣಿಗಾರಿಕೆ ತಡೆಯಬೇಕು ಅಂತ ಹೋರಾಟ ನಡೆಸ್ತಾ ಇದ್ದಾರೆ. ಕೆಮ್ಮುಗಳು ಅಬ್ಸರ್ವ್ ಮಾಡಿದೀವಿ ಹೋಗುತ್ತೆ ಸರ್, ಸ್ಮೆಲ್ ಸ್ಮೆಲ್ಲಿಂದ ಎಲ್ಲ ಅದ್ ಗಾಳಿ ಬಿಸ್ತಂಗ್ ಹೋಗ್ತಾ ಇರುತ್ತೆ. ನಾನು ಇಲ್ಲ ಅಂತ ಹೇಳಲ್ಲ, ಆದ್ರೆ ಮನೆಗಳು ಮಾತ್ರ ಎಲ್ಲಾ ಬಿರುಕು ಬಿಡ್ತಾ ಇದೆ ಸರ್. ನಾವ್ ಎಲ್ಲಿಗೆ ಹೋಗೋಣ? ಯಾರೇ ಇರ್ಲಿ ಅಧಿಕಾರಿಗಳು ಅವ್ರನ್ನ ಬಂದು ಇಲ್ಲಿ ವಾಸ ಮಾಡಕ್ ಹೇಳ್ರಿ, ಒಂದ್ ಅವರ್ ಇರಕ್ ಹೇಳ್ರಿ. ಬ್ಲಾಸ್ಟ್ ಮಾಡೋ ಟೈಮಲ್ಲಿ ಅವ್ರ ಉಸಿರಾಟ ಆಡ್ಕೊಂಡು ಇಲ್ಲಿ ಇರ್ಲಿ, ಆಮೇಲೆ ನಾವು ಹೋರಾಟ ನಿಲ್ತೀವಿ. ಉಗ್ರ ಹೋರಾಟಕ್ಕೆ ಇಳಿತೀವಿ. ಇಲ್ಲಿನ ನಿವಾಸಿಗಳ ಹೋರಾಟಕ್ಕೆ ಬೆಲೆ ಸಿಗೋದೆ ಕಾದು ನೋಡ್ಬೇಕಾಗಿದೆ. ಚಿಕ್ಕಣ್ಣ SD ಇನ್ಯೂಸ್ TV ತುಮಕೂರು. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಮರಳಿಯಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದ್ದರೂ ಕೂಡ ಗ್ರಾಮದ ಬಲಾಢ್ಯರು ತಮ್ಮ ರಾಜಕೀಯ ಪ್ರಭಾವ ಬಳಸಿ ತಹಸೀಲ್ದಾರ್ ಮತ್ತು ಪೊಲೀಸರನ್ನು ಬಳಸಿಕೊಂಡು ತಮ್ಮ ಜಮೀನಿನಲ್ಲಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎಂದು ಜಮೀನಿನ ಮಾಲೀಕ ಜಗದೀಶ್ ಅವರು ಆರೋಪಿಸಿದ್ದಾರೆ. ಇನ್ನು ನಿನ್ನೆ ತಾನೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ನಡೆದ ಬೆನ್ನಲ್ಲೇ ಇದೀಗ ಗ್ರಾಮದಲ್ಲಿ ನಡೆದಿರುವ ಘಟನೆಗೆ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಧಿಕಾರ ದುರ್ಬಳಕೆ ನಡೆಯುವ ಸಾಧ್ಯತೆಗಳಿವೆ ಎಂದಿದ್ದಾರೆ. ಗ್ರಾಮದ ಜಗದೀಶ್ ಎಂಬುವರು ಯಲ್ವಳ್ಳಿ ಸರ್ವೆ ನಂಬರ್ 161ರಲ್ಲಿ 1.5 ಎಕರೆ ಜಮೀನು ಮತ್ತು 51ರಲ್ಲಿ 14 ಗುಂಟೆ ಗ್ರ್ಯಾಂಟ್ ಆದ ಜಮೀನು ಇದ್ದು ಈ ಕುರಿತು ಜಮೀನಿನಲ್ಲಿ ನೆಟ್ಟಿದ್ದ ಗಿಡಗಳನ್ನು ನಾಶಪಡಿಸಿ ರಸ್ತೆ ನಿರ್ಮಿಸಲು ಮುಂದಾಗಿದ್ದ ವೇಳೆ ಅಡ್ಡಿಪಡಿಸಿದ್ದಕ್ಕೆ ಪೊಲೀಸರು ಬಲವಂತವಾಗಿ ತಂದು ಸ್ಟೇಷನ್ನಲ್ಲಿ ಕೂಡಿ ಹಾಕಿದ್ದಾರೆಂದು ಆರೋಪಿಸಿದ್ದಾರೆ.
ಜಗದೀಶ್, ಅಂಬರೀಷ್, ಮಂಜಮ್ಮ, ಗಾಯತ್ರಿ ಮುಂತಾದವರನ್ನ ಬಲವಂತವಾಗಿ ಸ್ಟೇಷನ್ಗೆ ತಂದು ಹಾಕಿ ಪೊಲೀಸರು ದಬ್ಬಾಳಿಕೆ ಮಾಡಿದ್ದಾರೆಂದು ಜಗದೀಶ್ ಆರೋಪಿಸಿದ್ದು, ತಹಸೀಲ್ದಾರ್ ಸಮ್ಮುಖದಲ್ಲೇ ಈ ಘಟನೆ ನಡೆದರೂ ಅವರೂ ಕೂಡ ಬಲಾಢ್ಯರ ಪರವಾಗಿ ಮಾತನಾಡಿ ಕೋರ್ಟ್ ತಡೆಯಾಜ್ಞೆಯನ್ನು ಮಾನ್ಯ ಮಾಡದೆ ಪೊಲೀಸ್ ಕಾರ್ಯಾಚರಣೆಯ ಮೂಲಕ ತಮಗೆ ಅನ್ಯಾಯ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ. ಆ ಮುಂಚಿಗೆ ತೊಂದರೆ ಕೊಡೋದಾಗ್ಲಿ, ಹೋಗ್ಬೇಕಾದ್ರೆ ಹೇಳಿಸ್ಕೊಂಡು ಹೋಗೋದಾಗ್ಲಿ, ಯಾರಾದ್ರು ಮಾಡಿದ್ರೆ ನಾನು ಸೀದಾ ಪರ್ಸನಲ್ ಕಂಪ್ಲೇಂಟ್ ಹಾಕ್ತೀನಿ. ಎಲೆಕ್ಷನ್ ಬಂದಾಗ ನಾನು ಬಂದಾಗೆಲ್ಲ ನಾನು ತಹಸೀಲ್ದಾರ್ ಆಗಿರಲಿ ಇಲ್ಲದೆ ಇರಲಿ ಬಂದಾಗೆಲ್ಲ ಸ್ಟೇಷನ್ ಹೋಗ್ಬೇಕಾಗತ್ತೆ, ಹಂಗೆ ಮಾಡಾಕ್ಬಿಡ್ತೀನಿ. ಬೇರೆ ಸಿವಿಲ್ ಕೋರ್ಟ್ ಜಡ್ಜ್ ಮಾಡೋಕ್ಕೂ ತಹಸೀಲ್ದಾರ್ ಮಾಡೋಕ್ಕೂ ಡಿಫ್ರೆನ್ಸ್ ಇದೆ, ನಿಮ್ಗೆ ಗೊತ್ತಿರಬೇಕು. ನಿಮ್ಮ ಊರಲ್ಲಿ ಯಾವ್ದಾದ್ರು 107 ಕೇಸ್ ಎಲ್ಲ ಇದ್ರೆ ಕೇಳ್ಕೊಳ್ಳಿ, ಗೊತ್ತಾಗತ್ತೆ. ಹೇಳಿದ್ದು ಇದು ವಾರ್ನಿಂಗ್, ಇಬ್ರಿಗೂ ವಾರ್ನಿಂಗ್ ಇದು. ಸದ್ಯ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಕಳೆದ 3 ದಿನದ ಹಿಂದೆಯಷ್ಟೇ ಕಾಂಗ್ರೆಸ್ ಬೆಂಬಲಿತ ಸದಸ್ಯರನ್ನ ಒಳಗೊಂಡಂತೆ 30 ಜನರು ಮೈಸೂರಿಗೆ ಇದೇ ಕಾರಣಕ್ಕಾಗಿ ಪ್ರವಾಸಕ್ಕೆ ಕೂಡ ಹೋಗಿದ್ದರು. ಭಾನುವಾರ ರಾತ್ರಿಯಷ್ಟೇ ದೇವನಹಳ್ಳಿಗೆ ವಾಪಸ್ಸಾದ ಅವರು ಚುನಾವಣೆಯಲ್ಲಿ ಭಾಗವಹಿಸಿದರು. ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 18 ಸದಸ್ಯ ಬಲವನ್ನು ಹೊಂದಿದ್ದು ಕಾಂಗ್ರೆಸ್ 10, JDS 2 ಹಾಗೂ BJP ಬೆಂಬಲಿತರು 6 ಸ್ಥಾನಗಳನ್ನು ಹೊಂದಿದ್ದಾರೆ. ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಕಾಂಗ್ರೆಸ್ ಬೆಂಬಲಿತ ವಿ ರಮ್ಯಾ ಅವರು 10 ಮತ ಗಳಿಸಿ ಅಧ್ಯಕ್ಷರಾಗಿ ಆಯ್ಕೆಯಾದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಸಿ ವಿಜಯಕುಮಾರ್ ಆಯ್ಕೆಯಾದರು. ಮುಖಂಡರು ಕಾರ್ಯಕರ್ತರು ಚುನಾವಣೆಯ ಫಲಿತಾಂಶಕ್ಕಾಗಿ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ತಮಟೆ ಪಟಾಕಿಗಳನ್ನು ಇಟ್ಕೊಂಡು ಕಾಯ್ತಾ ಇದ್ರು. ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು. ಈ ವೇಳೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, PDO BR ಮಲ್ಲೇಶ್, ಕಾರ್ಯದರ್ಶಿ ಆದ್ಯಪ್ಪ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಗೇಪಲ್ಲಿ ಬದಲಾಗಲಿ ಭಾಗ್ಯನಗರವಾಗಿ ಅಭಿಯಾನಕ್ಕೆ ಸರ್ಕಾರದ ಸ್ಪಂದನೆ, ವರದಿ ಸಲ್ಲಿಸಲು ಜಿಲ್ಲಾಧಿಕಾರಿಗೆ ಸೂಚನೆ. ಸಿಂಗಲ್ ವಿಂಡೋನಲ್ಲಿ ದಿನಗಟ್ಟಲೆ ಮುಗಿಯದ ಕ್ಯೂ, ಇನ್ಕಮ್ ಸರ್ಟಿಫಿಕೇಟ್ ಇತ್ಯಾದಿಗಳಿಗೆ ಸಾರ್ವಜನಿಕರ ಪರದಾಟ, ಅಧಿಕಾರಿಗಳ ನಿರ್ಲಕ್ಷ್ಯ. ಸ್ವಾವಲಂಬಿಗಳಾಗಿ ಸ್ವಉದ್ಯೋಗದಿಂದ ಅಭಿವೃದ್ಧಿ ಹೊಂದಿ, ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಕರೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿಗಳು BJP ಬೆಂಬಲಿತರ ಪಾಲು, ಅಭಿನಂದನೆ ಸಲ್ಲಿಸಲು ಬಂದ್ರು ಚಿತ್ರ ನಿರ್ದೇಶಕ ಆರ್ ಚಂದ್ರು. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ TV. ವಂದನೆಗಳೊಂದಿಗೆ ಶಾಲಿನಿ.